ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸೆ ಹಾವೇರಿ ಜಿಲ್ಲೆ ಪೊಲೀಸ್ ಇಲಾಖೆ ವತಿಯಿಂದ ಇಂದು ಬ್ಯಾಡಗಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಶಿಗ್ಗಾವಿ, ಹಾವೇರಿ, ರಾಣೆಬೆನ್ನೂರು ಹಾಗೂ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಹೀಗೆ ನಾಲ್ಕು ವಿಭಾಗಗಳಲ್ಲಿ ಕ್ರಿಕೆಟ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಜಿಲ್ಲೆಯ ಎಲ್ಲ ಪಿಎಸ್ಐ, ಸಿಪಿಐ, ಡಿವೈಎಸ್ಪಿ, ಎಡಿಷನಲ್ ಎಸ್ಪಿ, ಎಸ್ಪಿ ಹೀಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಉತ್ಸಾಹದಿಂದಲೇ ಪಾಲ್ಗೊಂಡಿದ್ದರು. ಇವರ ಕ್ರೀಡಾ ಮನೋಭಾವ ಹಾಗೂ ಕೌಶಲ್ಯವನ್ನ ಸಾರ್ವಜನಿಕರು ಉತ್ಸಾಹದಿಂದಲೇ ನೋಡುತ್ತಾ ಚಪ್ಪಾಳೆ ಹೊಡೆದು ಅಭಿನಂದಿಸಿದರು. ಸ್ಪರ್ಧೆಯ ಕೊನೆಯಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಪ್ರಥಮ ಸ್ಥಾನವನ್ನ ಹಾಗೂ ರಾಣೆಬೆನ್ನೂರು ವಿಭಾಗ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಜಿ ದೇವರಾಜ್ ಅವರು ವಿಜೇತರಿಗೆ ಬಹುಮಾನ ವಿತರಿಸಿ ಅಭಿನಂದಿಸಿದರು. ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಪಿಎಸ್ಐ ಮಾಂತೇಶ್ ಎಂಎಂ ಹಾಗೂ ಸಿಪಿಐ ಬಸವರಾಜ್ ಪಿಸಿ ಅವರು ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ವೀರಭದ್ರಗೌಡ ಹೊಮ್ಮರಡಿ ಸೇರಿದಂತೆ ಮುಂತಾದ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ನನಗನ್ಸುತ್ತೆ ಸಾವಿರಾರು ಪೇಜ್ ಬರಿಬೋದು ಒಂದು ಆಟದಲ್ಲಿ, ಒಂದು ತಂಡದಲ್ಲಿ ನಾವು ಬಳಸ್ತಕ್ಕಂಥ ಎಲ್ಲ ಕೌಶಲ್ಯಗಳನ್ನ ನಮ್ಮ ವೃತ್ತಿ ಜೀವನದಲ್ಲಿ ಹೇಗೆ ಬಳಸ್ಕೊಬೇಕು ಅಂತ ಹೇಳಿ.